ಸರ್ಕಾರ ಸಾಧನೆ ಶೂನ್ಯ ಆಗಿದೆ ಅವರಿಗೆ ಜನರ ಮುಂದೆ ಹೋಗಿ ನಾವು ಯೋಜನೆಗಳು ಕೊಟ್ಟಿದ್ದೀವಿ ಇಂತ ಜನರಿಗೆ ನಾವು ಇಷ್ಟು ಜನರಿಗೆ ನಾವು ಬೆನಿಫಿಟ್ ಮಾಡಿದ್ದೀವಿ ಈ ಯೋಜನೆಗೆ ಇಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ 8 ವರ್ಷ ಮೋದಿ ಸರ್ಕಾರ ಮೇಲ್ಗಡೆ ಆಯ್ತು ಇಲ್ಲಿ 3 ಸರ್ಕಾರ ಯೂರ್ದಾಯ್ತು ಸರ್ಕಾರದ ಸಾಧನೆ ಶೂನ್ಯ ಇರೋದ್ರಿಂದ ಇಶ್ಯೂಸ್ ಇರಲಾರದ್ರಿಂದ ಇವತ್ತು ಇಂತ ಗೊಂದಲಗಳು ಮಾಡ್ತಾ ಇದ್ದಾರೆ ಹಿಜಾ ವಿಚಾರ ಇರಬಹುದು ಭಗವದ್ಗೀತಾ ವಿಚಾರ ಇರಬಹುದು ವರ್ತಕರ ನಿರ್ಬಂಧಗಳು ಇರಬಹುದು ಅಥವಾ ಚಂದ್ರುವಿನ ಹತ್ಯೆ ಇರಬಹುದು ತಾವು ಹೇಳ್ತಾ ಇರೋ ಪ್ರಕರಣದಲ್ಲಿ ಎಷ್ಟು ದುರ್ದೈವ ನೋಡಿ ಹೋಮ್ ಮಿನಿಸ್ಟರ್ ಅವರು ಅರ್ಧ ಜ್ಞಾನೇಂದ್ರ ಅವರು ಬಂದು ಹೊರಗೆ ಹೇಳ್ತಾರೆ ಇದು ಒಂದು ಕಮ್ಯುನಲ್ ಕಿಲ್ಲಿಂಗ್ ಅಂತ ಅಂದ್ರೆ ಉರ್ದು ಭಾಷೆ ಬರಲಿಲ್ಲ ಅದಕ್ಕೆ ಅವನಿಗೆ ಚುಚ್ಚಿ ಚುಚ್ಚಿ ಸಾಯಿಸಿದ್ರು ಅಂತ ಆಮೇಲೆ ಹೇಳ್ತಾರೆ ಇಲ್ಲ ಅದು ತಪ್ಪು ಇವಾಗ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ ಅದನ್ನ ನಾನು ಹಿಂದಪಡಿತೀನಿ ನನ್ನ ಮಾತನ್ನ ಇದು ಆಗಿರದು ಕೊಲೆ ಬೇರೆ ಬೇರೆ ಕಾರಣ ಅಂದ್ರೆ ಒಂದು ಹೋಮ್ ಮಿನಿಸ್ಟರ್ ಹಿಂಗೆ ರಾಜ್ಯದ ದಿಕ್ಕನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ರೆ ಯಾವ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ಯಾವ ಮಟ್ಟಕ್ಕೆ ಇವರು ಚುನಾವಣೆ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಬಹಳ ಎದ್ದು ಕಾಣುತ್ತೆ ಅದಕ್ಕೆ ಹೊರತುಪಡಿಸಿ ಸಿಟಿ ರವಿ ಅವರು ಮತ್ತೆ ಇನ್ನೊಬ್ಬ ಎಂಎಲ್ಸಿ ರವಿ ಅವರು ಅವ್ರು ಹೇಳ್ತಾರೆ ಹೋಮ್ ಮಿನಿಸ್ಟರ್ ಸತ್ಯ ಹೇಳಿದ್ದು ಪೊಲೀಸ್ ಕಮಿಷನರೇ ಸುಳ್ಳು ಹೇಳಿದ್ದು ಇದೆಂತ ಆಡಳಿತ ನಡೆಸೋ ಲಕ್ಷಣನ ಇದು ಪೊಲೀಸ್ ಕಮಿಷನರ್ ನೇಮಕ ಯಾರು ಮಾಡಿದ್ದು ಇದೇ ಸರ್ಕಾರ ಯಾರ ಅಂಡರ್ ಕೆಲಸ ಮಾಡ್ತಾ ಇದ್ರು ಬಿಜೆಪಿ ಗವರ್ಮೆಂಟ್ ಅಂಡರ್ ಕೆಲಸ ಮಾಡ್ತಾ ಇದ್ರು ಇದ್ದವ್ರು ಮೂರು ಕದ್ದವ್ರು ಯಾರು ಯಾರು ಸುಳ್ಳು ಹೇಳ್ತಾ ಇದ್ರೆ ನಿಮಗೆ ನಿಜವಾಗ್ಲೂ ತಾಕತ್ ಇದ್ರೆ ಪೊಲೀಸ್ ಕಮಿಷನರ್ ವಜಾ ಮಾಡಿ ಸಸ್ಪೆಂಡ್ ಮಾಡಿ ನೋಡೋಣ ಡಿ ಯು ಹ್ಯಾವ್ ದ ಗಟ್ಸ್ ದೇ ಡೋಂಟ್ ಹ್ಯಾವ್ ದ ಗಟ್ಸ್ ಸುಳ್ಳು ಹೇಳ್ತಾ ಇದ್ರು ದಾರಿ ತಪ್ಪಿಸಿದ್ರು ಸರ್ಕಾರ ದಾರಿ ತಪ್ಪಿಸಿದ್ರು ಅಂತ ಹೇಳ್ತಾ ಇದ್ರಲ್ಲ ಆ ಒಂದು ಸ್ಟೇಟ್ಮೆಂಟ್ ಇಂದ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ದೊಡ್ಡ ಅನಾಹುತ ಆಗಿದೆ ಇವ್ರಿಗೆ ಗೊತ್ತಿದ್ಯಾ ಹೊರಗಡೆ ಬೀದಿ ಬೀದಿನಲ್ಲಿ ಏನ್ ಮಾತು ನಡೀತಾ ಇದೆ ಗೊತ್ತಿದೆ ಒಂದು ಸ್ಟೇಟ್ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇಂದ ಮತ್ತೆ ಸಸ್ಪೆಂಡ್ ಮಾಡಿ ಪೊಲೀಸ್ ಕಮಿಷನರ್ ಇಸ್ ಗಿಲ್ಟಿ ನನಗೆ ಗೊತ್ತಿರೋ ಹಾಗೆ ಪೊಲೀಸ್ ಕಮಿಷನರ್ ಒಬ್ಬ ಒಳ್ಳೆ ಮನುಷ್ಯ ಅವರಿಗೆ ಒಂದು ಸುಳ್ಳು ಹೇಳಿ ಏನೋ ಒಂದು ದೊಡ್ಡ ಪದವಿ ಬೇಕು ಅಂತ ಮನುಷ್ಯ ಅಲ್ಲ ಅವರು ಆದ್ರೆ ಇವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಸರ್ಕಾರದಲ್ಲಿ ಇರುವಂತವರೇ ಹೇಳ್ತಾ ಇದಾರಲ್ಲ ಅದನ್ನ ಸಸ್ಪೆಂಡ್ ಇವ್ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಹೋಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾ ಇದಾರ ನೀವು ಸುಳ್ಳು ಹೇಳ್ತಾ ಇದ್ರೆ ವಜಾ ಮಾಡಿ ಜ್ಞಾನೇಂದ್ರ ಅವರಿಗೆ ವಜಾ ಮಾಡಿ ಸರ್ಕಾರದಿಂದ ಯಾರು ಯಾರು ಸುಳ್ಳು ಹೇಳ್ತಾರೆ ಇಬ್ಬರಲ್ಲಿ ಒಬ್ರು ಸುಳ್ಳು ಹೇಳ್ತಿರ್ಬೇಕಲ್ವಾ ಮತ್ ಯಾಕೆ ಹಿಂದೆಟ್ಟ ತಗೋತಾ ಇದೆ ಸರ್ಕಾರ ನಮಗೆ ಆಶ್ಚರ್ಯ ಏನಪ್ಪ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಸುಮ್ಮನಿದ್ದಾರೆ ಮಿಕ್ಕಿದವರೆಲ್ಲ ಮಾತಾಡ್ತಾ ಇದ್ದಾರೆ ಸಂಬಂಧ ಇಲ್ಲದವರೆಲ್ಲ ಮಾತಾಡ್ತಾ ಇದ್ರೆ ಬಸವರಾಜ ಬೊಮ್ಮಾಯಿ ಅವರು ಮೂಕ ಬಸವಾಗಿ ಕೂತಿದ್ರು ಇದು ಅವ್ರಿಗೆ ಕೇಳಬೇಕು ವಿರೋಧ ಪಕ್ಷಕ್ಕಿಂತ ನೀವು ಆಡಳಿತ ಪಕ್ಷದವ್ರಿಗೆ ಕೇಳಬೇಕು ಇಷ್ಟೆಲ್ಲ ನಡೀತಾ ಇದೆ ಯಾಕೆ ನಡೀತಾ ಇದೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ನೋಡಿ ಶಿವಮೊಗ್ಗ ಗಲಭೆಯಲ್ಲಿ ಸೆಕ್ಷನ್ 144 ಯಾರಿ ಮಾಡಿದ್ರಿ ಸರ್ಕಾರ ತಾನೆ ಉಲ್ಲಂಘನೆ ಯಾರು ಮಾಡಿದ್ರಿ ಸರ್ಕಾರ ಮತ್ತೆ ಆ ಒಬ್ಬ ಯುವಕನಿಗೆ ಹೋಗಿ 25 ಲಕ್ಷ ವಿವೇಚನಾ ಕೋಟದಲ್ಲಿ ಇರ್ತದೆ ನೋಡಿ ಸಂತೋಷ ಸಾವು ಸಾವೆ ಹೋಮ ಗಲಭೆದಲ್ಲಿ ಸತ್ತಿದ್ದಾರೆ ಅಂದ್ಬಿಟ್ಟು ಯಾರು ಹೇಳಿದ್ದು ಇವ್ರು ಹೇಳ್ತಾರೆ ಈಶ್ವರಪ್ಪ ಅವರು ಹೋಮ್ ಮಿನಿಸ್ಟರ್ ತನಿಖೆ ನಡೀತಾ ಇದೆ ಅಂತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಅವರೇನು ವೈಯಕ್ತಿಕ ಇತ್ತು ಅದಕ್ಕೆ ಮಾಡ್ತಾರೆ ಆಯ್ತು ಸತ್ತಾದ್ಮೇಲೆ ಸಾಂತ್ವನ ಹೇಳಿದ್ಮೇಲೆ 25 ಲಕ್ಷ ಅವ್ರಿಗೆ ಕೊಟ್ಟು ಇಲ್ಲಿ ಉಡುಪಿನಲ್ಲಿ ಒಬ್ಬ ದಲಿತ ಯುವಕ ಸತ್ತ ಅಲ್ಲಿ ಯಾಕೆ ಆ ವಿವೇಚನೆ ಬಂದಿಲ್ಲ ಇಲ್ಲಿ ಮಾತ್ರ ವಿವೇಚನೆ ಬಂತು ಅಲ್ಲಿ ಅವ್ರಿಗೆ ವಿವೇಚನೆ ಬಂದಿಲ್ಲ ಇದೆಂತ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು ಅಂದ್ರೆ ಕೆಲವು ವ್ಯಕ್ತಿಗಳು ಕೆಲವು ಸಮುದಾಯಗಳಿಗೆ ಸೇರಿದ್ರೆ ಮಾತ್ರ ಈ ಸರ್ಕಾರ ಇರೋದು ಕೆಲವರಿಗೆ ಮಾತ್ರ ಈ ಸರ್ಕಾರ ಇರೋದು ಆಮೇಲೆ ಇದು ಗೊತ್ತಿಲ್ಲ ನೋಡಿ ಅಡ್ಮಿನಿಸ್ಟ್ರೇಷನ್ ದಟ್ ಇಸ್ ವಾಟ್ ಈಸ್ ಹರ್ಟಿಂಗ್ ಪಬ್ಲಿಕ್ ಇವರಿಗೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ಬಡತನದ ಬಗ್ಗೆ ಮಾತಾಡಕ್ ಆಗ್ತಾ ಇಲ್ಲ ಇವರಿಗೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡಕ್ ಆಗ್ತಾ ಇಲ್ಲ ಬೆಲೆಯಿಂದ ಈ ಕಮ್ಯುನಲಿಸ್ಟ್ಗಳಿಂದ ಸರ್ ಬಡವರು ಬಹಳ ಸಫರ್ ಆಗ ಸರ್ ಈಗ ಚಂದ್ರ ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡಬಹುದು ಇಬ್ರು ಅಂದ್ರೆ ವಿರೋಧ ಪಕ್ಷ ಚಿಂತೆ ಮಾಡ್ತಾ ಇಲ್ಲ ನೀವು ಹಂಗೇನಿಲ್ಲ ನೋಡಿ 25 ಕೋಟಿ ಜನ ವಾಪಸ್ಸು ಮೋದಿ ಸರ್ಕಾರದಲ್ಲಿ ಬಡತನ ರೇಖೆಗಿಂತ ಕೆಳಗಡೆ ಹೋಗಿದ್ದಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ಸರ್ಕಾರ ಸ್ಪೀಕರ್ ಅವರು ಅಡ್ಜಮೆಂಟ್ ಮೋಷನ್ ರಿಜೆಕ್ಟ್ ಮಾಡ್ತಾರೆ ಯಾಕೆ ಅಷ್ಟಿದ್ರಕ್ಕೆ 27 ಲಕ್ಷ ಕೋಟಿ ರೂಪಾಯಿ ಬರೇ ಸೆಸ್ ನಲ್ಲಿ ಕಲೆಕ್ಟ್ ಮಾಡಿದ್ದಾರೆ ನಮ್ಮಲ್ಲಿರುವಂತ 27 ಕೋಟಿ ಫ್ಯಾಮಿಲೀಸ್ ಇದಾರೆ ಇಡೀ ಇಂಡಿಯಾನಲ್ಲಿ ಅಂದ್ರೆ ಬಡವರು 1 ಲಕ್ಷ ಸೆಸ್ ಕಟ್ಟಿದ್ದಾರೆ ಪೆಟ್ರೋಲಿಗೆ ಅದು ಎಲ್ಲಿ ಹೋಗ್ತಾ ಇದೆ
ಅದು ಕೇಳಿದ್ರೆ ಇಲ್ಲ ರಾಜ್ಯಸಭಾದಲ್ಲೂ ಚರ್ಚೆ ಆಗಿಲ್ಲ, ಲೋಕಸಭಾದಲ್ಲೂ ಚರ್ಚೆ ಆಗಿಲ್ಲ, ಇಲ್ಲ ಅಸೆಂಬ್ಲಿನಲ್ಲಿ ನಾವು ಚರ್ಚೆ ಮಾಡಕ್ ಬಂದ್ರೆ ನಾವು ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಲ್ಲ. ಸ್ಪೀಕರ್ ಅವ್ರು ಏನ್ ಹೇಳ್ತಾರೆ, ನಾನು ಆರ್ ಎಸ್ ಎಸ್ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಚಂದ್ರು ಕೇಸು ಸಿ ಐ ಡಿ ಕೊಟ್ಟರು, ದಟ್ ಮೀನ್ಸ್ ಯುವರ್ ಗವರ್ಮೆಂಟ್, ಯುವರ್ ಓನ್ ಗವರ್ಮೆಂಟ್ ಈಸ್ ಇನ್ಕಾಂಪಿಟೆಂಟ್, ಅಸಮರ್ಥರು ಅಂತ ಗೊತ್ತಾಗ್ತದೆ. ನಂಬರ್ ಒನ್ ನಿಮ್ಮ ಶಿವಮೊಗ್ಗ ಕೇಸು ಎನ್ಐಎ ಕೊಟ್ರು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಇದೆ, ನಿಮ್ದೇ ಸರ್ಕಾರ ನೀವೇ ಕೊಟ್ರಿ, ನಿಮ್ದೇ ಹೋಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಸ್ವಂತ ಜಿಲ್ಲೆ, ಮತ್ತೆ ನೀವು ಹೇಳ್ತಾ ಇದ್ರಿ ಅಸಮರ್ಥರು ಇದ್ರಿ. ಬಿಟ್ಕಾಯಿನ್ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಪ್ರಕರಣ, ಇವರು ಸಿಸಿಬಿ ಸಿಐಡಿನಲ್ಲೇ ಬಂದ್ಲಾಗಿದೆ, ಸಿಐಡಿನಲ್ಲಿ ಬಂದ್ಲಾಗಿದೆ. ಇದೆಂತದ್ದು, ಅದು ಕೊಡಿ ನೋಡೋಣ, ಯಾವ್ದು ನಿಮ್ಗೆ ಅನುಕೂಲ ಆಗ್ತದೆ, ನಿಮ್ ಪ್ರಕಾರ ಯಾರು ರಿಪೋರ್ಟ್ ಬರೀತಾರೆ ಅಂತ ಏಜೆನ್ಸಿ ಕೊಡ್ತದೆ. ಚೋರ್ ಬಚಾವ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಇದ್ದಾರೆ, ಮುಂಚೆ ಇದೇ ಅಂತ ಇನ್ವೆಸ್ಟಿಗೇಷನ್ ಇದೆ ಸಿಬಿಐ. ಇವಾಗ ಸಿಬಿಐ ಬಹಳ ಚೆನ್ನಾಗಿದೆ, ಐಟಿ ಚೆನ್ನಾಗಿದೆ, ಇಡಿ ಚೆನ್ನಾಗಿದೆ, ಯಾವ್ದು ಈಗ ಇವೆರಡು ಪ್ರಕರಣಗಳು ಯಾವ್ದು ಸ್ಟೇಟ್ ಲೆವೆಲ್ ಅಲ್ಲೇ ಬಂದ್ಲ ನಿವಾರಣೆ ಆಗ್ಬೇಕಾಗಿತ್ತು, ಅದು ನ್ಯಾಷನಲ್ ಲೆವೆಲ್ ಕೊಟ್ಟಿದ್ರ. ಯಾವ್ದು ಇಂಟರ್ನ್ಯಾಷನಲ್ ಪ್ರಕರಣ ನೀವು ಸಿಕ್ಕಾಕೋತೀರ, ಅದು ಸ್ಟೇಟ್ ನಲ್ಲೇ ನೀವು ಬಿಚ್ಚಿಡೋದಕ್ಕಿಂತ ಮುಚ್ಚಿಡೋದು ಜಾಸ್ತಿ ಮಾಡ್ತಾ ಇದ್ರ ಬಿಟ್ಕಾಯಿನ್. ಹೀಗಾಗಿ ಇದು ಅಸಮರ್ಥ ಸರ್ಕಾರ ಅಂತ ಅವರೇ ಒಪ್ಕೊಂಡಿದಾರಲ್ವಾ, ಸೊ ಅವ್ರು ಒಪ್ಕೊಂಡ ಮೇಲೆ ನಾವೇನ್ ಹೇಳೋದು, ನೀವು ಜನರಿಗೆ ತಿಳಿಸ್ಬೇಕು. ಬಸವರಾಜ ಬೊಮ್ಮಾಯಿ ಹೂ ಇಸ್ ಲಾಸ್ಟ್ ಹಿಸ್ ಟಂಗ್, ಹಾಗೇನೆ ಕಳ್ಕೊಂಡಿದ್ದಾರೆ, ಮಿಕ್ಕಿದವರಿಗೆಲ್ಲ ಎರಡೆರಡು ನಾಲ್ಗೆ ಇದೆ. ಒಂದ್ ಕಡೆ ಅಲ್ಪಸಂಖ್ಯಾತರ ಜೊತೆ ನೀವು ಸಮುದಾಯಗಳ ಜೊತೆ ನೀವು ವ್ಯಾಪಾರ ಮಾಡಬೇಡಿ ಅಂತಾರೆ, ಕಚ್ಚಾ ತೈಲ್ ಮಾತ್ರ ಇಸ್ಲಾಮಿಕ್ ಕಂಟ್ರೀಸ್ ಇಂದ ತರಿಸ್ತಾರೆ, ಇದೇ ಬಾಬಾ ರಾಮದೇವ್, ಇದೇ ಅದಾನಿ, ಇದೇ ಅಂಬಾನಿ, ಎಲ್ಲಾನು ಕೂಡ ಹಲಾಲ್ ಸರ್ಟಿಫಿಕೇಶನ್ ತಗೊಂಡು ಅಲ್ಲಿ ವ್ಯಾಪಾರ ಮಾಡ್ತಾ ಇದಾರೆ. ಇದೇ ದೇಶ, ಇದೇ ಅಮಿತ್ ಶಾ ಅವ್ರ ಮಗ ಅವ್ರ ಅಂಕಲ್ ಮೋದಿಗೆ ಮಾತಾಡ್ಬಿಟ್ಟು ಎಲ್ಲಾಡ್ಸ್ದಪ್ಪ ಐ ಪಿ ಎಲ್ ಯು ಎ ನಲ್ಲಿ ಆಡ್ಸಿಲ್ವಾ ಲಾಸ್ಟ್ ಇಯರ್, ಅವಾಗೆಲ್ಲ ಚಪ್ಪಾಳೆ ಹೊಡೆದ್ರು, ಎಷ್ಟು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಐ ಪಿ ಎಲ್ ಮುಳುಗಕ್ ಬಿಟ್ಟಿಲ್ಲ, ಅಲ್ಲಿ ಹೋಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಆಡ್ಸಿದ್ರಲ್ಲ, ಅವಾಗೆಲ್ಲ ಹೋಗಿತ್ತು ನಿಮ್ ಹಿಂದುತ್ವ. ಯಾವಾಗ ಇದು ಹಲಾಲ್ ಟ್ರೇಡ್ ಮಾರ್ಕೆಟ್ $1.3 trillion ಮಾರ್ಕೆಟ್ ಇದೆ, ತಾಕತ್ ಇದ್ರೆ ಬಿಜೆಪಿ ಅವರಿಗೆ ಹೇಳಿ ನಾವು ಈ ಇಸ್ಲಾಮಿಕ್ ಕಂಟ್ರೀಸ್ ಜೊತೆ ವ್ಯಾಪಾರ ಮಾಡಲ್ಲ ಅಂತ. ಸಣ್ಣ ಪುಟ್ಟ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರು ಯಾರು ಭಾರತ ದೇಶದ ನಾಗರಿಕರಿದ್ದಾರೆ, ಸಂವಿಧಾನಿಕವಾಗಿ ಅವರಿಗೆ ವ್ಯಾಪಾರ ಮಾಡೋ ಹಕ್ಕಿದೆ, ಅಂತವ್ರ ಹೊಟ್ಟೆ ಗ್ಯಾಪ್ ಹೊಡಿತೀರಾ, ಮಾಡಿ ನಿಮ್ ಅಖಂಡ ಭಾರತ ಮಾಡಿ, ಯಾರು ಬೇಡ ಅಂದಿದ್ರೆ ಅಫ್ಘಾನಿಸ್ತಾನ ತನಕ ಹೋಗ್ಬಿಟ್ಟು ಬನ್ನಿ ಮಾಡಿ ಅಖಂಡ ಭಾರತ, ಯಾರು ಬೇಡ ಅಂದಿದ್ರೆ ಅದು ಇದು ಬಿಟ್ಟು ಸಂವಿಧಾನಿಕವಾಗಿ ಯಾರು ನಮ್ಮ ನಾಗರಿಕರಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟು ನೀವು ಪೌರುಷ ತೋರಿಸೋದು ಇದೇನ ನಿಮ್ ರಾಮರಾಜ್ಯ. ಸರಿ, ಧಾರವಾಡದಾಗ ಕಲ್ಲಂಗಡಿ ಎಲ್ಲ ಈಗ ಮೂರ್ ಜನ ಎಲ್ಲ ಇದೆಲ್ಲ ಮಾಡಿ ನೋಡಿ, ಕರ್ನಾಟಕ ರಾಜ್ಯ ಯಾವಾಗಲೂ ಪ್ರಗತಿಪರ ಆಲೋಚನೆಗೆ ಪ್ರಸಿದ್ಧ ಆಗಿತ್ತು. ನಾವೆಲ್ಲ ಡೆಲ್ಲಿಗೆ ಹೋದಾಗ ಸಾಹೇಬ್ರಿಗೆ ಕೇಳಿ, ಡೆಲ್ಲಿಗೆ ಹೋದಾಗ ತುಮ್ ದಿಲ್ಲಿ ತುಮ್ ಕರ್ನಾಟಕ ಹೊತ್ತು ಹೋದ್ರೆ ಬಹುತ್ ಅಚ್ಛಾ ಏನಾಜಿ ಅಂತ, ನೀತಿಗಳಲ್ಲಿ ನಾವು ನಂಬರ್ ಒನ್, ಶಿಕ್ಷಣಗಳಲ್ಲಿ ನಂಬರ್ ಒನ್, ಆರ್ಥಿಕ ಪ್ರಗತಿನಲ್ಲಿ ನಂಬರ್ ಒನ್. ಇವಾಗ ಏನಂತಾರೆ, ಹೋದ ತಕ್ಷಣ ಡೆಲ್ಲಿನಲ್ಲಿ ಏನಾದ್ರೂ ನಾವು ಕರ್ನಾಟಕದವ್ರು ಇದಾರೆ ಅಂದ್ರೆ ಐಸಾ ಕ್ಯಾ ಅಭಿ ಕ್ಯಾ ಹೇ ಕುಚ್ ಬಿ ನೀ ಹೇ, ನಾವು ಯುಪಿ ಬನ್ ಗಯಾ ತುಮಾರ ಅಂತಾರೆ. ಉತ್ತರ ಪ್ರದೇಶ ಜೊತೆ ನಮ್ ಕಾಂಪಿಟೇಷನ್, ಮುಂಚೆ ಕರ್ನಾಟಕ ಕಾಂಪಿಟೇಷನ್ ಯಾರ ಜೊತೆ ಇತ್ತು, ಅಮೆರಿಕಾ ಜೊತೆ ಇತ್ತು, ಚೈನಾ ಜೊತೆ ಇತ್ತು, ಸಿಂಗಾಪುರ್ ಜೊತೆ ಇತ್ತು, ಇವಾಗ ಬಿಹಾರ್ ಜೊತೆ ಇದೆ, ಯುಪಿ ಜೊತೆ ಇದೆ. ನಿಮ್ಮ ಆಂಧ್ರಪ್ರದೇಶ ಐ ಟಿ ಮಿನಿಸ್ಟರ್ ನೇರವಾಗಿ ಹೇಳ್ತಾ ಇದ್ದಾನೆ, ಬಂಡವಾಳ ಅಲ್ಲಿ ಹಾಕ್ಬೇಡಿ, ಅಲ್ಲಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಕರ್ನಾಟಕದಲ್ಲಿ, ನಮ್ಮ ಹತ್ರ ಬನ್ನಿ, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಮ ತಮಿಳ್ನಾಡು ಫೈನಾನ್ಸ್ ಮಿನಿಸ್ಟರ್ ಒನ್ ಆಫ್ ದ ಬ್ರೈಟೆಸ್ಟ್ ಎಕನಾಮಿಸ್ಟ್ ರೈಟ್ ನೌ ಇನ್ ದ ಕಂಟ್ರಿ, ಅವ್ರೇನ್ ಹೇಳ್ತಾರೆ, ವಿ ಆರ್ ವಾಚಿಂಗ್ ದ ಸೋಷಿಯಲ್ ಇವೆಂಟ್ಸ್ ಇನ್ ಕರ್ನಾಟಕ, ನಾವು ಗಮನಿಸ್ತಾ ಇದೀವಿ ಅಲ್ಲಿ ಏನೇನ್ ನಡೀತಾ ಇದೆ ಅಂತ. ನಾವು ಯಾರೇ ಬಂಡವಾಳ ಹೂಡಿಕೆಯಲ್ಲಿ ಮಾಡಿದ್ರು ನಾವು ಅವ್ರಿಗೆ ಸ್ವಾಗತ ಮಾಡ್ಲಿಕ್ಕೆ ತಯಾರಿದೀವಿ, ಸ್ಪೆಷಲ್ ಇನ್ಸೆಂಟಿವ್ ಕೊಡ್ತೀವಿ ಅಂತ. ಇದನ್ನ ಈಗ ಬಂಡವಾಳನೇ ಬಂದಿಲ್ಲ ಅಂದ್ರೆ ನಿಮ್ಮ ಉದ್ಯೋಗ ಹೇಗೆ ಸೃಷ್ಟಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗಿಲ್ಲ ಅಂದ್ರೆ ನಿಮ್ಗೆ ಪರ್ಚೇಸಿಂಗ್ ಪವರ್ ಎಲ್ಲಿ ಬರುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲಿ ಹೋಗುತ್ತೆ, ನವ ಭಾರತದ ನಿರ್ಮಾಣಕ್ಕೆ ನವ ಕರ್ನಾಟಕ ಅಂತ ಹೇಳ್ತಾರೆ. ನವ ಕರ್ನಾಟಕದಲ್ಲಿ ಎಲ್ಲರೂ ಏನ್ ಕಂಗಾಲಾಗಿ ನಿರುದ್ಯೋಗದಿಂದ ಬಳಬೇಕ, ಇದ ಇವ್ರದ್ದು ಘೋಷಣೆ. ಬೊಮ್ಮಾಯಿ ಅವ್ರದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.